ಬೇಕು, ಬೇಕೇ ಬೇಕು. ಗುತ್ತಿಗೆದಾರ ಸಮಸ್ಯೆಗಳನ್ನು ಈ ಕೂಡಲೇ, ಗುತ್ತಿಗೆದಾರ ಸಮಸ್ಯೆಗಳನ್ನು ಈ ಕೂಡಲೇ ಬಾಕಿ ಇರುವ ಕಾಂಟ್ರಾಕ್ಟರ್ಗೆ ಸಾಕಷ್ಟು ಸಮಸ್ಯೆಗಳಿದೆ. ಸಮಸ್ಯೆಗಳು ಅಂದರೆ ಅದು ರೈತನಿಗೆ ಯಾವ ಥರ ಸಮಸ್ಯೆಗಳು ಬಂದಿದ್ದಾವೋ ಅದೇ ಥರ ಸಮಸ್ಯೆಗಳಿದ್ದಾವೆ. ಈಗ ಗುತ್ತಿಗೆದಾರರಿಗೆ 2 ವರ್ಷದಿಂದ ನಮಗೆ ಪೇಮೆಂಟ್ ಆಗಬೇಕಾಗಿದೆ, 150 ಕೋಟಿ ಬರಬೇಕಾಗಿದೆ. ಆ 150 ಕೋಟಿ ಜೊತೆಗೆ ಇವತ್ತು GST ಕಟ್ಟಬೇಕಾಗಿದೆ. GST ಕಟ್ಟೋಕ್ಕೆ ನಮ್ಮ ಹತ್ರ ಯಾರ ಹತ್ರ ದುಡ್ಡಿಲ್ಲ. ಎಲ್ಲ GST ಡಿಪಾರ್ಟ್ಮೆಂಟ್ ನಮ್ಗೆ ನೋಟಿಸ್ ಕೊಟ್ಟಿದೆ, ಕಟ್ಟಿಲ್ಲ ಅಂದ್ಬಿಟ್ಟು ಬ್ಯಾಂಕ್ ಸೀಸ್ ಮಾಡಿದೆ. ಒಂದು ನಮ್ಮ ದುಡ್ಡು ಬ್ಯಾಂಕಲ್ಲಿದ್ದರೂ ಆ ದುಡ್ಡನ್ನ ನಾವು ರಿಲೀಸ್ ಮಾಡೋಕೆ ಆಗದೇ ಇರೋ ಪರಿಸ್ಥಿತಿ ಬಂದಿದೆ. ಈಗ ಪರಿಸ್ಥಿತಿ ಬಂದಿದೆ, ಅದಕ್ಕೋಸ್ಕರ ಎಲ್ಲ ಗುತ್ತಿಗೆದಾರರು ನಾವಿವತ್ತು DC ಅವರಿಗೆ ಒಂದು ಮೆಮೊರಂಡಮ್ ಕೊಟ್ಟು ಸರ್ಕಾರದಲ್ಲಿ ಒತ್ತಾಯ ಮಾಡಿಸಿ ನಮ್ಮ ಪೇಮೆಂಟ್ ಮಾಡಿಸ್ಕೊಡ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿಕೊಂಡಾಗ ನಿಜವಾಗ್ಲೂ DC ಅವರು ಸ್ಪಂದನೆ ಮಾಡಿದ್ದಾರೆ. ಅವರು 2 ದಿನದಲ್ಲಿ ನಾವು ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಮಗೆ ಗುರುವಾರ 5 ಗಂಟೆಗೆ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ಸ್ನ ಮೀಟಿಂಗ್ ಕರಿತೀನಿ, ಆದಷ್ಟು ಬೇಗ ನಾವು ಸಾಲ ಮಾಡಿಸ್ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಕಾರ್ಯಗತ ಆಗುತ್ತೆ ಗೊತ್ತಿಲ್ಲ. ಆದ್ರೂ ಅವರು ಅಷ್ಟೊಂದು ಹುಮ್ಮಸ್ಸಿಂದ ಒಂದು ಅದು ಆಶ್ವಾಸನೆ ಕೊಟ್ಟಿದ್ದಾರೆ, ನಮ್ಮ ಅವ್ರ ಮೇಲೆ ನಂಬಿಕೆ ಇದೆ, ಅದು ನಮ್ಗೆ ಮಾಡಿಸ್ಕೊಡ್ತಾರೆ ಅಂತ ತಿಳ್ಕೊಂಡು ನಾವು ಈ ಥರ ಇವತ್ತು ಇದನ್ನ ಸ್ಟ್ರೈಕ್ನ ಕೈ ಬಿಡ್ತಾ ಇದ್ವಿ. ಬೈ ಚಾನ್ಸ್ 15 ದಿನದಲ್ಲಿ ನಮ್ದೇನಾದರೂ ನಾವು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದ ಪಕ್ಷದಲ್ಲಿ ನಾವು ಎಲ್ಲ ಗುತ್ತಿಗೆದಾರರು ನಮ್ಮ ಕೆಲಸಗಳನ್ನು ನಿಲ್ಲಿಸಿ ಸ್ಥಗಿತಗೊಳಿಸಿ ನಾವು ಪಿ ಡಬ್ಲ್ಯೂ ಆಫೀಸ್ ಮುಂದೆ ಮುಷ್ಕರ ಧರಣಿ ಮಾಡಬೇಕು ಅಂತೇಳಿ ಎಲ್ಲ ತೀರ್ಮಾನ ಮಾಡಿದ್ವಿ. 1 ನಿಮಿಷ ಇರಪ್ಪ, ತೀರ್ಮಾನ ಮಾಡಿದ್ವಿ. ನಾವು ಏನಾದ್ರೂ ಇವಾಗ ಮುಷ್ಕರದಿಂದ ಕೆಲಸ ಸ್ಥಗಿತಗೊಂಡ್ರೆ ನಮ್ಮನ್ನು ನಂಬಿಕೊಂಡಿರೋಂಥ ಲೇಬರ್ಸು ಬೀದಿ ಪಾಲಾಗ್ತಾರೆ. ಅದಕ್ಕೆ ಯಾರು ಹೊಣೆ? ನಾವು ಹೊಣೆನಾ? ಸರ್ಕಾರ ಹೊಣೆನಾ? ಇಲ್ಲ ಯಾರು ಅಧಿಕಾರಿಗಳು ಹೊಣೆನಾ? ಅದಕ್ಕೋಸ್ಕರ ಎಲ್ಲ ಸಮಸ್ಯೆಗಳನ್ನು ಇದು ಈಡೇರಿಸಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ. ಅದು ಅವರು ಭರವಸೆ ಕೊಟ್ಟಿದ್ದಾರೆ. ಆ ಗುರುವಾರ ನಂತರ ತಮ್ಮನ್ನು ಭೇಟಿಯಾಗ್ತೀನಿ. ಇವೆಲ್ಲರೂ ಪತ್ರಕರ್ತರು ನಮ್ಮ ಒಂದು ಇದಕ್ಕೆ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಬಂದು ಎಲ್ಲ ಇದು ಮಾಡಿದ್ರೆ ಇದು ಈಡೇರಿಸುವಲ್ಲಿ ನಿಮ್ಮ ಪಾತ್ರ ದೊಡ್ಡದು. ನೀವು ಅದಕ್ಕೆ ಕೈಗೂಡಿಸ್ಬೇಕು, ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ. ತಮಗೆ ಮತ್ತೊಮ್ಮೆ ಧನ್ಯವಾದಗಳು.